ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವ. ಇದನ್ನು ನಾವು ಬಸನಗೌಡ ಪಾಟೀಲ್ ಯತ್ನಾಳ್, ನಿಮಗೆ ಗೊತ್ತ, ಬಸನಗೌಡ ಪಾಟೀಲ್ ಯತ್ನಾಳರು BJP ಶಾಸಕರು ಮತ್ತು BJPಯಲ್ಲಿಯ ಭಿನ್ನಮತೀಯರು, ಯಡಿಯೂರಪ್ಪ ವಿರೋಧಿಗಳು ಅಂತ ನಿಮಗೆಲ್ಲ ಗೊತ್ತದ. ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾಕೆಂದರೆ ವಿಷಯಕ್ಕೆ ಹೋಗಿದ ಪೂರ್ವದಲ್ಲಿ ಅವ್ರ ಸ್ಟೇಟ್ಮೆಂಟ್ ಮೊದಲು ನೋಡ್ಕೊಂಡು ಹೋಗಿಬಿಟ್ರೆ ಇನ್ನೂ ಹೆಚ್ಚು ಸ್ಪಷ್ಟ ಆಗ್ತದೆ. ಹಿಂದೂಗಳ ಬಗ್ಗೆ ಕಾಳಜಿ ಇರೋವರೆಲ್ಲ ಬರಬಹುದು, ಎದಕ್ಕೆ ಹೇಳ್ತಾರೆ. ಒಂದು ಅಧ್ಯಕ್ಷ BY ವಿಜೇಂದ್ರ ಕೂಡ ಪಾಲ್ಗೊಳ್ಳಲಿ ಎಂದು ಮಾಧ್ಯಮವರು ಕರೆಯುತ್ತೇವೆ. ಇದು BJPಯಿಂದ ನಡೆಯುತ್ತಿರುವ ಜಾಥಾ ಅಂತೇಳಿ ಸ್ಪಷ್ಟವಾಗಿ, ಇದು BJP ಜಾಥಾ ಅದ. ನಮ್ಗೆ BJP ಹೈಕಮಾಂಡ್ ಒಪ್ಪಿಗೆ ಕೊಟ್ಟದ ನೋಡೋಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಯತ್ನಾಳ್. ಯಾವ ವಿಷಯಕ್ಕೆ? ವಕ್ಫ್. ಚುನಾವಣೆ ಮುಗಿತಲ್ಲ, ಈಗ ಚುನಾವಣೆ ಮುಗಿದ ತಕ್ಷಣ ಒಂದು ವಿಷಯ ಬೇಕಾಗಿತ್ತು, ವಿಷಯ ತೆಗೆದುಕೊಂಡು ವಕ್ಫ್ ಇದ್ದು ರೈತರ ದೇವಸ್ಥಾನಗಳ ಹಿಂದೂಗಳ ಇನ್ನುಳಿದರ ಭೂಮಿಯನ್ನು ನುಂಗ್ತಾ ಇದೆ. ಅದಕ್ಕೆ ನಾವು ಬೀದರ್ದಿಂದ ಚಾಮರಾಜನಗರದವರೆಗೆ ಯಾತ್ರೆಯನ್ನು ಮಾಡ್ತೀವಿ, ಜಾಗೃತಿಯನ್ನು ಮಾಡ್ತೀವಿ, ರೈತರಲ್ಲೇ ದೇವಸ್ಥಾನಗಳಲ್ಲೇ ನಮ್ಮ ಹಿಂದೂಗಳಲ್ಲೇ ಜನಜಾಗೃತಿಯನ್ನು ಮಾಡ್ತಾ ಇದ್ದೀವಿ. ಆ ಜಾಗೃತಿ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಯತ್ನಾಳ್ ಮತ್ತು ಅವರ ಬಣದವರು ಅಥವಾ ಅವ್ರ ಗುಂಪಿನವರು, ಅದರ ರಮೇಶ್ ಜಾರಕಿಹೊಳಿ ಅವರು ಬಂದರು, ಅದರ ಜೊತೆಗೆ ಏನಪ್ಪ ಅಂದ್ರೆ MCಚಂದ್ರಪ್ಪ ಅವರು ಬಂದರು, ಹರೀಶ್ ಅವರು ಬಂದರು, ಅರವಿಂದ್ ಲಿಂಬಾವಳಿ ಅವರು, ಕುಮಾರ್ ಬಂಗಾರಪ್ಪನವರು, ಮಾಜಿ ಸಂಸದರಾದ GM ಸಿದ್ದೇಶ್ ಅವರು, ಪ್ರತಾಪ್ ಸಿಂಹ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ, BV ನಾಯ್ಕ್, ಇವರೆಲ್ಲ ಭಿನ್ನಮತೀಯ ವಲಯ ನಾಯಕರು BJPಯಲ್ಲಿ, ಇವರೆಲ್ಲ ಕುಡ್ಕೊಂಡು ಹೊರಟಿದ್ರು. ಅದಕ್ಕೆ ನೀವು ಬರ್ರಿ ಅಂತ ಕರಿತಾ ಇದ್ದಾರೆ. ಯಾಕೆಂದರೆ ಇಲ್ಲೇ ಇದೊಂದು ಬೆಸ್ಟ್ ವಿಶೇಷಕ್ಕೆ ಬಿಡೋದು BJPಗೆ, ವಕ್ಫ್ ಇದ್ದಿದ್ದು ಹಿಂದೂಗಳ ಭೂಮಿಯನ್ನು ನುಂಗ್ತಾ ಇದೆ ಅನ್ನುವಂಗೆ ಬಿತ್ತುವಂಥದ್ದು. ಮತ್ತಷ್ಟು ಹಿಂದೂ ಮುಸ್ಲಿಂ ಡಿವೈಡ್ ಮಾಡುವಂಥ ಪೊಲಿಟಿಕ್ಸ್ ಮೊದಲು ಮಾಡ್ಕೊಂಡಿದ್ದಾರೆ, ಈಗ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದಿಷ್ಟು ಇದು ಸಿಕ್ಕದ, ಅದಕ್ಕೆ ಇದು ಸ್ವಲ್ಪ ಅದನ್ನು ಕಲರ್ ಕೂಡಲೇ ನೆಪದೊಳಗೆ ಹೇಳಿಕೆ ಕೊಟ್ಟರು. ಆದರೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಇದೇ ಸಂದರ್ಭದಲ್ಲಿ ವಿಜೇಂದ್ರ ಅವರು ಇನ್ನೊಂದು ಪಟ್ಟಿಯನ್ನು ಘೋಷಣೆ ಮಾಡಿ ಅವರದಿಂದ ಅವರು ನಾವು ಹೋರಾಟ ಮುಂದುವರೆಸ್ತಾ ಇದ್ದೀವಿ, ಈ ಒಂದು ವಕ್ಫ್ ಹೋರಾಟದಲ್ಲಿ ನಾವು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಅವ್ರದಿಂದ ಅವರು ಒಂದು ಏನಪ್ಪ ಅಂತಂದ್ರೆ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಏನಪ್ಪ ಅಂತಂದರೆ BY ವಿಜೇಂದ್ರ ಇದ್ದಾರೆ, ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, RAಶೋಕ, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ, ಭಗವಂತ್ ಖೂಬ, CN ಅಶ್ವಥ್ ನಾರಾಯಣ, ಮುರುಗೇಶ್ ನಿರಾಣಿ, Bಶ್ರೀರಾಮುಲು, ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ, MP ರೇಣುಕಾಚಾರ್ಯ, ಚಲವಾದಿ ನಾರಾಯಣಸ್ವಾಮಿ, DV ಸದಾನಂದಗೌಡ, CT ರವಿ, ನಳಿನ್ ಕುಮಾರ್ ಕಟೀಲ್, ಅರವಿಂದ್ ಲಿಂಬೋಳಿ, ಅರಗ್ ಜ್ಞಾನೇಂದ್ರ, VSುನೀಲ್ಕುಮಾರ್, ಇವರೆಲ್ಲ ಕೂಡ ಇವರು ಜಾಗೃತಿ ಮಾಡಲಿಕ್ಕೆ ಹೊರಟಿದ್ದಾರೆ. ಒಟ್ಟಿನಲ್ಲೇ ವಕ್ಫ್ ಹೋರಾಟವನ್ನು ಜೋರು ಮಾಡಬೇಕಂತ ಹೊರಟಿದ್ದಾರೆ. ಆದರೆ ಇವರೆಲ್ಲ ತಾಳಮೇಳಿಲ್ಲ. ಒಂದು ಕಡೆ ಯತ್ನಾಳರು ಅವರು ಬೇರೆ ಮಾಡ್ತಾ ಇದ್ದರೆ ಇವರು ಒಂದು ಬೇರೆ ಮಾಡ್ತಾಯಿದ್ರು, ಇವರು ಒಂದು ಪಟ್ಟಿ ಘೋಷಣೆ ಮಾಡಿದ್ರು, ಅವರು ಒಂದು ಪಟ್ಟಿ ಘೋಷಣೆ ಮಾಡಿದ್ರು, ಇದು ಯಾರಿಗೆ ಲಾಭ ಅಂತ. ಹೌದು, ವಕ್ಫದಿಂದ ಏನಪ್ಪ ಅಂತಂದರೆ ತೊಂದರೆ ಆಗ್ಯದನೋ ಇಲ್ಲೋ. ಯಾಕೆ ಹಿಂದಿನ ದಿನಗಳಲ್ಲಿ ನಿಮಗೆ ಗೊತ್ತದೆ, ವಕ್ಫದ ಆ ದಿಶೆಯಲ್ಲೇ ಒಂದು ಏನಪ್ಪ ಅಂದ್ರೆ BJPಗಳು ಸಹ ಒಪ್ಪಿಗೆ ಕೊಟ್ಟಂಥವ್ರು ಇದ್ದಾರೆ. ಇಲ್ಲ, ಅವ್ರದ್ದು ಭೂಮಿ ಏನದೆ ತಗೊಳ್ಳಿ ಅನ್ನುವಂಥ ಮಾತು ಹಿಂದಿನ BJP ಸರ್ಕಾರದ್ದು ಹೇಳಿದ್ದಾರೆ. ಹೀಗಾಗಿ ಈಗ ಅದನ್ನು ಜೋರಾಗಿ ಮಾಡಿಕೊಂಡ ಅದನ್ನು ಹಿಂದಿನ ಪಟ್ಟಿಯನ್ನು ಏನು ಪಟ್ಟಿ ಅದು 1954 ನಂತರದಲ್ಲಿ ಏನು ಗೆಜೆಟ್ಸ್ ಆಗಿದ್ದಾವೆ, ನೋಟಿಫಿಕೇಷನ್ಸ್ ಆಗಿದ್ದಾವೆ, ಅವೆಲ್ಲರೂ ರದ್ದಾಗಬೇಕು ಅನ್ನೋದು ಒಂದು ಹೊಸ ಒಂದು ಡೇಟನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ BJPಗಳು. ಹಿಂದೆ 74ರದ್ದು ಇವರು ಹೇಳಿದ್ರು, 75ರಿದ್ದದ್ದೆಲ್ಲ ವಕ್ಫ ಆ ಹೆಸರು ಹೇಳಿದಂಥವು ಅವ್ರು ತೊಗೊಳ್ಳಿಕ್ಕೆ ಇದ್ದಾರೆ ತಮ್ಮ ಆಸ್ತಿಗಳನ್ನು. ಆದರೆ ಈಗ ರೈತರದಲ್ಲ, ಇನ್ನುಳಿದವ್ರದ್ದಲ್ಲ, ಆದರೆ ಇನ್ನೂ ಕೆಲವಷ್ಟು ನಮ್ಮ ಒತ್ತುವರಿ ಆಗಿದ್ದಾವೆ, ಅವ್ರು ತೆಗೆದುಕೊಳ್ತಾ ಇದ್ದೀವಿ ಅಂತೇಳಿ ಅವ್ರು ಪ್ರಯತ್ನ ಮಾಡ್ತಿದ್ರು. ಅದಕ್ಕೆ ಕಾಂಗ್ರೆಸ್ ಮತ್ತು BJPಗಳಿಗೆ ಏನೋ ಅದು. ಮತ್ತು ಈ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಗೊತ್ತದ, ಸಿದ್ದರಾಮಯ್ಯನವರು ಸಹಿತ ಸ್ಪಷ್ಟವಾಗಿ ಹೇಳಿದರು ಆ ಪಟ್ಟಿ ಏನಿತ್ತಲ್ಲ, ಈ ಒಂದು ಯಾರ್ಯಾರು ನೋಟಿಸ್ ಹೋಗಿದ್ದು ಆ ನೋಟಿಸ್ ಹೋಗಂಥವುಗಳನ್ನು ವಾಪಸ್ ತೊಗೊಂಡ್ರು ಮಾಡಿದರು. ಅದಿಲ್ಲ, ಯಾರು ರೈತರು ಭೂಮಿ ಕಸ್ಕೊಳ್ಳೋದಿಲ್ಲ, ಟೆನೆಂಟ್ ಆ್ಯಕ್ಟ್ದಲ್ಲೇ ಆಗಲಿ, ಇನ್ನುಳಿದು ಯಾವುದೇ ಭೂ ಸುಧಾರಣೆ ಕಾಯ್ದೆಯಲ್ಲೇ ಆಗಲಿ, ಯಾರು ರೈತರ ಭೂಮಿಗೆ ಅವ್ರನ್ನ ತೊಗೊಳ್ಳೋದಿಲ್ಲ. ಯಾವ ಉಳಿದವಲ್ಲ ಅಂದರೆ ವಕ್ಫದ ಹೆಸರು ಉಳಿದಂಥ ಭೂಮಿ ಮಾತ್ರ ತೊಗೋತೀವಿ ಅಂತ. ಇದು ಒಂದು ಏನಪ್ಪ ಅಂದರೆ ಸಮಾಧಾನ ಮಾಡೋದಂತ ಪ್ರಯತ್ನ ಮಾಡಿದರು, ಆದರೂ ಸಮಾಧಾನ ಆಗಿಲ್ಲ. ಈಗ ಮತ್ತೆ ಯಾಕಂದರೆ ಇನ್ನೊಂದು ಮಾತಿನ ಗಮನಿಸ್ಬೇಕಾಯ್ತೇನಪ್ಪ ಅಂದರೆ BJPಗೆ ಒಂದು ವಿಷಯ ಬೇಕಲ್ಲ, ಯಾವುದಾದ್ರೂ ವಿರೋಧ ಪಕ್ಷದಲ್ಲಿದ್ದವರು ಒಂದು ವಿರೋಧ ಕೈಗೆ ವಿರೋಧ ಮಾಡುವಂಥದ್ದು ಏನೋ ಒಮ್ಮೆ ಅನ್ನಿಸ್ತದ. ಬಟ್ ಆದರೂ
ಒಕ್ಕೂಟದಿಂದ ಅಲ್ಲೇ ಆಗಿಲಿ ಏನು ಅಂತ ಒಂದು ಪ್ರಶ್ನೆ. ಬಿ ಜೆ ಪಿರು ಮಾಡುವಲ್ಲಿನೋ ಒಂದಿಷ್ಟೇನೋ ಎಲ್ಲೋ ಒಂದು ಕಡೆ ಸತ್ಯದ ಏನು ಅಂತ ಅನಿಸ್ತದೆ. ಅದೇ ಇರಲಿ, ಆದರೂ ಒಗ್ಗಟ್ಟಾಗಿ ಮಾಡಬೇಕಾಗಿತ್ತಲ್ಲ ಇದು, ಯಾಕೆ ಆಗ್ತಾ ಇಲ್ಲ ಅಂತ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಬೆರಕು ಬಿಟ್ಟಂಗೆ ಆಗಿಬಿಟ್ಟದ. ಒಂದು ಕಡೆ ವಿಜೇಂದ್ರವರು, ಇನ್ನೊಂದು ಕಡೆ ಯಾಕಂತಂದ್ರೆ ನಮ್ಮ ಎತ್ತನಾಡವರು. ಅದಕ್ಕೆ ಉದಾಹರಣೆ ಏನಪ್ಪ ಅಂತಂದ್ರೆ, ಅದಕ್ಕೆ ನಮ್ಮ ರೇಣುಕಾಚಾರ್ಯರವರು, ನಿಮ್ಗೆ ಗೊತ್ತದೆ ನಮ್ಮ ರೇಣುಕಾಚಾರ್ಯರವರು ಪೂರ್ತಿಯಾಗಿ ನಮ್ಮ ಯಾರಪ್ಪ ಅಂದರೆ ಯಡಿಯೂರಪ್ಪ ಬಲಗೈ ಬಂಟರು. ಅವರಿದ್ದಂಥವ್ರು ವಿಜೇಂದ್ರವರು ಅಂದ್ರೆ ಅಧ್ಯಕ್ಷರು ಏನು ತೀರ್ಮಾನ ತೊಗೊಂಡಾರ ಅದೇ ಫೈನಲ್ಲ. ಅಲ್ಲಿ ಯಾರಿಲ್ಲ, ನಾನೊಬ್ಬ ಹೋಗ್ತೀನಿ, ನೀನೊಬ್ಬ ಹೋಗ್ತೀನಿ, ಇನ್ನೊಬ್ಬರೊಬ್ರು ಹೋಗ್ತೀವಿ ಅಂತಂದ್ರಲ್ಲ, ಒಕ್ಕಟ್ಟೇನು ಹೋಗೋದ ಅಂತನೂ ಮಾತು ಮಾತಾಡ್ತಾ ಇದ್ದಾರೆ. ಮಾತಾಡಿ ಪ್ರತ್ಯೇಕ ತಂಡಗಟ್ಟುಗಳದ್ರಲ್ಲಿ ಏನು ಅರ್ಥ ಇಲ್ಲ ಅನ್ನೋದು ಮಾತು ಮಾತಾಡ್ತಾರೆ. ಅದೇ ಕಾಲಕ್ಕೆ ಬೇರೆಯವ್ರು ಮಾಡೋ ನಾನು ಮಾಡ್ಬೋದಲ್ಲ ಅನ್ನೋ ಮಾತು ಒಂದು ಅಪಸ್ವರದ ಮಾತು ಮಾತಾಡೆ. ನಮ್ಮ ವಿಜೇಂದ್ರವರು ಏನು ಫೈನಲ್ ಮಾಡಿದ್ರೆ ಡಿಸಿಷನ್ ಅಧ್ಯಕ್ಷರು ಅದೇ ಫೈನಲ್ಲ, ಅದೇ ರೀತಿ ಹೋರಾಟ ಮಾಡುವಂಥದ್ದಂತೆ. ಒಟ್ಟಲ್ಲಿ ಎರಡೂ ಕಡೆಯಿಂದಲೂ ಇದು ಜೋರಾಗಿಬಿಟ್ಟದ, ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತೇಳಿ. ಆದರೆ ಇದು ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತದಂತ, ಇದರಿಂದಾಗಿ ಬಿ ಜೆ ಪಿಗೆ ಹೊಡೆತು ಬಿಡುವುದಿಲ್ಲ ಏನು ಸಿಗಿ ಅಂತ. ಯಾಕಂದರೆ ಕಾಂಗ್ರೆಸ್ಸಿಗರು ಕರ್ನಾಟಕದಲ್ಲಿ ಅತಿ ಇವತ್ತು ಪ್ರಬಲರಿದ್ದಾರೆ, ಮತ್ತು ಜೊತೆ ಅಧಿಕಾರದಲ್ಲಿದ್ದಾರೆ. ಇದು ಈ ಒಂದು ಅನುಕೂಲ ಆಗುವಂಥದ್ದಿತ್ತು, ಸರಿಯಾಗಿ ಎಲ್ಲರೂ ಕೂಡಿಕೊಂಡು ಪ್ರಾಪರಾಗಿ ಇದನ್ನು ಹೋರಾಟ ಮಾಡಿದ್ದೀರ. ಹೌದು, ರೈತರ ಪರವಾಗಿನೋ ಯಡಿಯೂರಪ್ಪನವರು ಎಂದು ಹೋರಾಟ ಮಾಡಿದ್ದು ಅಥವಾ ಬಜೆಟ್ ಮಾಡಿಸಿದ್ದು ಎಲ್ಲರೂ ಇದ್ದಾವಿಲ್ಲ ಅಂದ್ರೆ ಒಂದಿಷ್ಟು ಒಳ್ಳೆ ಕೆಲಸ ಇದ್ದಾವೆ, ಒಂದಿಷ್ಟು ಹಂಗೆ ತುರ್ಗಿ ಕೆಲಸಗಳು ಇದ್ದಾವೆ, ಎಲ್ಲರೂ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಆ ದಿಸಲ್ಲಿ ಅವರು ಮಾಡಿದ್ದಾರೆ, ಅದನ್ನು ಒಂದು ಇಟ್ಟುಕೊಂಡು ಹೇಳೋದ್ರಲ್ಲಿ ಏನಾಗ್ತಿಲ್ಲ. ಆದರೆ ಈ ಒಕ್ಕಟ್ಟು ಇದ್ದಿತ್ತಂದರೆ ಇದು ಮೂಮೆಂಟ್ ಇನ್ನೂ ಬೆಸ್ಟ್ ಆಗ್ತಿತ್ತು ಬಿ ಜೆ ಪಿಗೆ, ತಾವು ಅಧಿಕಾರ ಹಿಡಿದಕ್ಕೆ ಅಥವಾ ಒಂದು ವಿರೋಧ ಪಕ್ಷ ಕೆಲಸ ಮಾಡೋದಕ್ಕೆ ಅಂತಾರೆ. ಯಾಕಂದ್ರೆ ಇಲ್ಲೇ ರೈತರ ಭೂಮಿಗಳು ಹೊರಟಿದ್ದಾವೆ, ಮತ್ತು ಅದೇ ಕಾಲಕ್ಕೆ ಕೆಲವೊಂದಿಷ್ಟು ದೇವಾಲಯಗಳದಾಗಲಿ ಇನ್ನುಳಿದಾಗಲಿ ಇವು ವಕ್ಫ್ ಆಸ್ತಿಯಲ್ಲಿ ಬರ್ತಾವಂತ ಅವಸ್ಥೆ ಕಾಟಿದ್ದಾವೆ. ಇಂಥ ಸಂದರ್ಭದಲ್ಲಿ ಅವನ್ನೆಲ್ಲ ವಿಶ್ವಾಸ ತೆಗೆದುಕೊಂಡ ಹಿಂದೂಗಳೆಲ್ಲ ಒಂದು ಬಂದರೆ ನಮ್ಮ ಯತ್ನಾಳರವರು ಯಡಿಯೂರಪ್ಪನವ್ರ ಜೊತೆ ಕೂಡಿ ಅಥವಾ ವಿಜೇಂದ್ರ ಜೊತೆ ಕೂಡಿ ಕರೆದಿದ್ದರೆ ಇನ್ನೂ ಹೆಚ್ಚು ಪವರ್ಫುಲ್ ಆಗ್ತಿತ್ತು ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಹೀಗಾಗಿ ಈ ಒಂದು ವಕ್ಫ್ ಏನು ಸಿಕ್ಕಿತ್ತು ಬಿ ಜೆ ಪಿಗೆ ಒಂದು ಅನುಕೂಲ ಆಗುವಂಗೆ, ಅದು ಯಾಕೋ ಜನಗಳದಂಗೆ ಅವ್ರ ನಡುಕ ಚಿಕ್ಕಾಟ ಕಾರಣ ಆಗಿ ಏನಪ್ಪ ಅಂತಂದ್ರೆ ಈ ವಕ್ಫ್ ಸಲುವಾಗಿ ಒಂದು ಕಡೆ ವಿಜೇಂದ್ರ ಅವರು ಹೋರಾಟ ಮಾಡ್ತಾರಂತ ಇದ್ದಾರೆ, ಇನ್ನೊಂದು ಕಡೆ ಯತ್ನ ಹೋರಾಟ ಮಾಡ್ತಾ ಇದ್ದಾರೆ. ಇದು ಶಕ್ತಿ ಕಡಿಮೆ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದೇನೋ ಆಗಲಿ, ಈ ವಕ್ಫದ ಬಗ್ಗೆ ಇನ್ನೂ ಏನಪ್ಪ ಅಂದರೆ ವಿಶೇಷವಾಗಿ ನಾವು ಗಮನಿಸಬೇಕಾಗಿದ್ದು, ಇದಕ್ಕೆ ಇದು ಸಹಿತ ಇವತ್ತು ಕಾಂಗ್ರೆಸ್ಸಿಗೆ ಒಂದು ಮಗ್ಗಲ ಮುಳ್ಳ ಆಗಿದೆ ಇವತ್ತು. ಯಾಕೆಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ ಸಹಿತ ಈಗ ಗಳಿಸಿಕೊಂಡಂಥ ಮತಗಳು ಕಡಿಮೆ ಆಗುವ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಈ ಮೂರು ಉಪಚುನಾವಣೆಗಳ ರಿಸಲ್ಟ್ ಭಾಳ ಇಂಪಾರ್ಟೆಂಟ್ ಅದ. ಯಾಕಂದರೆ ಇದ್ರ ಮೇಲೆ ಮುಂದಿನ ದಿನಗಳು, ಮುಂದಿನ ರಾಜಕೀಯ ಭವಿಷ್ಯ ನಿರ್ಧಾರ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಸಪೋಸ್ ಏನಾದರೂ ಇದರಲ್ಲ ಕಾಂಗ್ರೆಸ್ ಏನಾದರೂ ಸೋತ್ಕೊಂಡು ಬಿಟ್ಟರೆ ಮೂರು ಕಡೆ, ಇದು ಇನ್ನಷ್ಟು ಜೋರಾದಂತಹ ಒಂದು ವಿರೋಧದ ಅಲೆ ಹೇಳಲಿಕ್ಕೆ ಸಾಧ್ಯತೆ ಇದ್ದಾವೆ. ಮತ್ತು ಅದೇ ಕಾಲಕ್ಕೆ ಒಂದು ವೇಳೆ ಏನೋ ಸಪೋಸ್ ಬಿ ಜೆ ಪಿ ಸೋತಪ್ಪ ಅಂತಂದರೂ ಸಹಿತ ಕಾಂಗ್ರೆಸ್ಗೆ ಒಂದು ರೀತಿ ನೈತಿಕ ಬಲ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಮುಖ್ಯಮಂತ್ರಿ ಆಗುವಂಥ ಕನಸು ಕಾಣುವಂಥವ್ರಿಗೂ ಸಹಿತ ಒಂದಿಷ್ಟು ಏನಪ್ಪ ಅಂದ್ರೆ ಹೊಡೆದು ಬಿಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದೇನೋ ಆಗಲಿ, ಅದಕ್ಕಿಂತ ಮುಖ್ಯವಾಗಿ ಇವತ್ತು ಬಿ ಜೆ ಪಿ ಇದ್ದಿದ್ದು ಇದು ಈ ಒಂದು ಒಳಗಿನ ತಿಕ್ಕಾಡದಿಂದಾಗಿ ಈ ಗುಂಪುಗಾರಿಕೆಯಿಂದಾಗಿ ಇವತ್ತು ಏನಪ್ಪ ಅಂತಂದ್ರೆ ಒಂದು ಪ್ರಬಲವಾದ ಅಸ್ತ್ರವನ್ನು ಕಳೆದುಕೊಳ್ತಾ ಇದೆಯೇನು ಅಂತೇಳಿ. ಯಾಕಂದ್ರೆ ಒಂದು ಮಹಾಭಾರತದಲ್ಲಿ ಬರ್ತದೆ ಎಕ್ಸಾಂಪಲ್ ಏನಂದರೆ, ಈ ಕರ್ಣದಿಂದ ಅವರು ಸರ್ಪಾಸ್ತ್ರ ಬಿಡ್ತಾ ಇದ್ದಾರೆ ಅರ್ಜುನ ಮೇಲೆ. ಅರ್ಜುನನ ಬಾಲಿನ ಮೂಲಕ ಹೋದಂಥ ಸರ್ಪಾಸ್ತ್ರ ಭಯಂಕರ ಬಲಿಷ್ಠ ಆಗಿರ್ತದೆ. ಹೀಗಾಗಿ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಫಸ್ಟ್ ಟೈಮ್ ಬಾಣ ಬಿಟ್ಟಾಗ ಕೃಷ್ಣದಿಂದ ಅದನ್ನು ಏನಪ್ಪ ಅಂದರೆ ತಲೆ ಗುರಿ ಇಟ್ಟಿರ್ತಾರೆ. ಯಾರು ನಮ್ಮ ಕರ್ಣ ಆ ಸಂದರ್ಭದಲ್ಲಿ ಶಲ್ಯ ಹೇಳ್ತಾನೆ, ತಲೆಗೆಲ್ಲ ಕುತ್ತಿಗೆ ಗುರಿ ಇಡು ಅಂತೇಳಿ. ಅವ್ನು ಕೇಳಲಾರ ತಲೆ ಗುರಿ ಇಡ್ತಾನೆ. ಗುರಿ ಇಟ್ಟಾಗ 8 ಇಂಚು ಅದನ್ನು ಇನ್ನಷ್ಟೊಂದು 10 ಇಂಚು ಹೀಗಾಗಿ ಕೃಷ್ಣ ಕೆಳಗೆ ಸರಿಸ್ತಾನೆ. ಅದು ಒಂದು ಕಿರಿಟಿಗೆ ಬಡದು ಹೋಗ್ತದೆ ಅಂತೇಳಿ. ಆನಂತರ ಮತ್ತೆ ಸರ್ಪಾಸ ಮರಳಿ ಬರ್ತದೆ, ಅವನ ಮೇಲೆ ಸಿಟ್ಟಿರ್ತದೆ ಅರ್ಜುನ ಮೇಲೆ. ಇಲ್ಲ ನಾನು ಇನ್ನೊಂದು ತೊಟ್ಟು ಬಿಡ ಅವನ ಮೇಲೆ ಅಂತೇಳಿ, ತೊಟ್ಟ ಬಾನು ಮರಳಿ ತೊಡೆದಿರು ಅಂತೇಳಿ ಕುಂತಿ ಇದ್ದಳು ಇವನ ಕಡೆಯಿಂದ ವಚನ ಹೋಗಿರ್ತಾಳೆ. ಆಗ ಅದು ಒಲ್ಲೆಂತಾನೆ, ತಾನೇ ಸರ್ಪಾಸ್ತ್ರ ಬೀಳ್ತದೆ ಅದ್ರ ಮೇಲೆ. ಆಗ ಅರ್ಜುನ ಅದು ಹೊಳತ ಇದ್ದಾನೆ. ಅಂದ್ರೆ ಇವತ್ತು ಹಂಗಾಗ್ಯದ, ಯಡಿಯೂರಪ್ಪರ ಶಕ್ತಿ ಈ ನಮ್ಮ ಯತ್ನಾಳರ ಮತ್ತು ಅವ್ರ ಗುಂಪಿನವರ ಏನಪ್ಪ ಅಂದರೆ ಒಂದು ರೀತಿ ಅವರು ತಮ್ಮ ಸ್ವಂತ ಮಾಡುವಂಥದ್ದು ಅವ್ರನ್ನ ಇನ್ನಷ್ಟು ವೀಕ್ ಮಾಡ್ಬೋದು, ಅದು ಪಾರ್ಟಿಯಲ್ಲಿ ಇನ್ನಷ್ಟು ಸಪ್ರೇಟಾಗಿ ಬದುಕಿ ಸರಿಸುವಂಥ ಕೆಲಸಗಳಾಗ್ಬೋದು. ಅದೇನೋ ಆಗಲಿ, ಈ ಒಂದು ಸರ್ಪಾಸ್ತ್ರ ಬಲಿಷ್ಠ ಸರ್ಪಾಸ್ತ್ರ ಆಗಬೇಕಾಗಿತ್ತಪ್ಪ ಅಂದ್ರೆ ಇವರಿಬ್ಬರು ಕೂಡ್ಕೊಂಡು ಯತ್ನಾಳರು ಯಡಿಯೂರಪ್ಪನವ್ರು ಕೊಡ್ಕೊಂಡು ಹೋರಾಟ ಮಾಡಿದ್ರೆ ಇದನ್ನು ಶಕ್ತಿ ಆಗ್ಬೋದೇನೋ. ಇಲ್ಲಾಂದ್ರೆ ಇದು ದಿನದಿಂದ ದಿನಕ್ಕೆ ವೀಕ್ ಆಗ್ತಾ ಹೋಗ್ತದೆ. ಏನು ಮಾಡಲಿ,
ಇದರಿಂದ ಸಿದ್ದರಾಮಯ್ಯ ಅನುಕೂಲ ಆಗುವಂಗೆ ಆಗ್ತದೆ ಅಂತ ಅನ್ನಿಸ್ತದ. ಯಾಕಂತಂದ್ರೆ ಬಿ ಜೆ ಪಿಗರು ಈ ಒಂದು ಮೂಮೆಂಟ್ ಮಾಡೋದ್ರಿಂದಾಗಿ ಹೆಚ್ಚು ಲಾಭ ಆಗುವುದು ಕಾಂಗ್ರೆಸ್ಸಿಗೆ ಅಂತೇಳಿ ಭಾಳಷ್ಟು ರಾಜಕೀಯ ತಂದ್ರೆ ಮಾತಾಡ್ಕೊಳ್ಳಿದ್ದಾರೆ. ನೋಡೋಣ ಇದರಲ್ಲಿ ಯತ್ನಾಳ್ ಯಶಸ್ವಿ ಆಗ್ತಾರೋ ಅಥವಾ ನಮ್ಮ ವಿಜೇಂದ್ರ ಅವರು ಯಶಸ್ವಿ ಆಗ್ತಾರೋ, ಅಥವಾ ಇಬ್ಬರು ಕೂಡ ಇದರಲ್ಲಿ ವೀಕ್ ಆಗ್ತಾರೋ, ಎರಡು ಮುಂದಿನಲ್ಲಿ ಕಾಣ್ತದೆ ಅಂತ ಹೇಳ್ತಾ ಇದು ಇವತ್ತಿನ ವಿಷಯದ ಚರ್ಚೆ ಆಗಿದ್ದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮತ್ತು ಜೊತೆಗೆ ಶೇರ್ ಮಾಡೋದನ್ನು ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆಂತಂದರೆ ಈ ನಮ್ಮ H16 ನ್ಯೂಸ್ ಇದ್ದಿದ್ದು ಸತ್ಯದ ಕೈಗನ್ನಡಿ. ವಂದನೆಗಳು.